ಏನು ಸತ್ತೋಯ್ತಾ? ಸತ್ತೋಯ್ತಾ? ನೋಡಿ ಕೋತಿ ಸಾವಿಗೆ ಶರಣಾಗಿದೆ. ಹಾ, ಕೋತಿ ಮರಿ ಸಾವಿಗೆ ಶರಣಾಗಿದೆ. ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ನೋಡಿ, ಇಲ್ಲಿ ಜೂಮ್ ಮಾಡಿದ್ದೀನಿ, ಮಾರ್ಕ್ ಮಾಡ್ತಾ ಇದ್ದೀನಿ. ಒಂದು ಕ್ಷಣದಲ್ಲಿ ಪ್ರಾಣವನ್ನು ತೆಗೆದುಬಿಟ್ಟು ಹೊರಟೋದ್ರು. ವಾಹನದಲ್ಲಿ ಒಂದು ಕ್ಷಣದಲ್ಲಿ ಸ್ವಲ್ಪ ನಿಧಾನಕ್ಕೆ ಬಂದಿದ್ರೆ ಅದ್ರ ಜೀವ ಉಳಿತಿತ್ತೇನೋ. ಹಾ, ನಿಮ್ಮ ಅತಿ ವೇಗ ಒಂದು ಕ್ಷಣದಲ್ಲೇ ಅದ್ರ ಪ್ರಾಣ ಹೊರಟೋಯ್ತು. ಅದ್ರ ಕರ್ಮ ನಿಮಗೆ ಖಂಡಿತವಾಗ್ಲೂ ಸುತ್ತಕತ್ತದೆ, ಹೇಳಿದ್ದೀನಿ. ಸ್ವಲ್ಪ ನಿಧಾನ ಕಣ್ರಿ, ಅರಣ್ಯ ಪ್ರದೇಶದಲ್ಲಿ ನಿಧಾನಕ್ಕೆ ಬರೋಕ್ಕೇನು ತಪ್ಪು ತಿಳ್ಕೊಂಬೇಡಿ ಈ ಥರ ಹೇಳ್ತಿದ್ದೀನಿ ಅಂತ. ಅರಣ್ಯ ಪ್ರದೇಶದ ಒಳಭಾಗದಲ್ಲಿ ನಿಧಾನಕ್ಕೆ ಬನ್ನಿರಿ. ಹಾಂ, ಯಾಕ್ರಿ ನಿಮ್ಗೆ ಈ ಥರ ಒಂದು ದುರ್ಬುದ್ಧಿ ಇದೆ? ಹಾಂ, ಒಂದು ಕ್ಷಣದಲ್ಲಿ ಅದ್ರ ಪ್ರಾಣನ ಕಿತ್ಕೊಂಬಿಟ್ರಿ. ಹಾಂ, ಸ್ವಲ್ಪ ನಿಧಾನಕ್ಕೆ ಬಂದಿದ್ರೆ ಅವು ಜೀವ ಉಳ್ಕೊಳ್ತಿತ್ತು. ಅತಿ ವೇಗ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಅವಸರದಿಂದ ಒಂದು ಜೀವ ಹೊರಟೋಯ್ತು, ಒಂದು ಪ್ರಾಣಿಯ ಜೀವ, ಪ್ರಾಣಿ ಪಕ್ಷಿ ಜೀವ ಹಾರೋಗ್ತಾ ಇದೆ. ಕಾರಣ ಏನು? ಅತಿ ವೇಗದ ವಾಹನ ಚಲಿಸೋದ್ರಿಂದ. ಯಾಕೋ ಇದು ಬಿಟ್ಟೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ. ಒಂದು ನೀರ್ಗೀರು ಹಾಕಿ ಪ್ರಾಣವನ್ನು ಉಳಿಸೋಣ ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ ಅಂದರೆ ಅದು ಕಂಪ್ಲೀಟ್ ಸತ್ತೋಗಿದೆ. ಸೊ ಆಮೇಲೆ ಆ ಕೋತಿಗಳೆಲ್ಲ ಕಚ್ಚೋದಕ್ಕೆ ಬರ್ತೈತೆ. ಎಲ್ಲ ನೋಡಿ ಎಷ್ಟು ಫಾಸ್ಟ್ ಆಗೋಯ್ತಾರೆ. ಹಾಂ, ಈ ಫಾಸ್ಟ್ಗೆ ಅದು ಉಳಿತದ ನೋಡಿ, ಇಲ್ಲಿ ಸತ್ತು ಬಿದ್ದಿದೆ ನೋಡ್ರಿ ಇಲ್ಲಿ. ಹಾಂ, ಪಾಪ, ಅದಕ್ಕೊಂದು ನೀರು ಹಾಕೋಣ ಅಂತ ಮೂವ್ ಆಗ್ತಾ ಇದ್ದೀನಿ. ನೀವು ಹೋದ್ಸಲ ನಾವೊಂದು ಏನು ಇದೇ ಥರ ಕೋತಿಗೆ ನೀರು ಹಾಕಿ ಜೀವವನ್ನು ಉಳಿಸಿದ್ವಿ. ಸೊ ಅದು ಕಂಪ್ಲೀಟ್ ತೀರೋಗಿದೆ ಬಿಡಿ, ಕಂಪ್ಲೀಟ್ ಸತ್ತೋಗಿದೆ. ಯಾರೋ ಒಬ್ಬರು ಕಾರ್ನವರು ಮತ್ತೆ ಅದೆತ್ತಿ ಸೈಡ್ಗೆ ಹಾಕಿದ್ರು. ಅಲ್ಲಿ ಹೋದ್ರೆ ನೋಡಿ ಮೇಲ್ಗಡೆ ಅದು ಕಚ್ಚೋದಕ್ಕೆ ಬರ್ತದೆ ನೋಡೋದೆ. ಅದು ನೋಡಿ ಬರ್ತೈತೆ ಬರ್ತೈತೆ. ಸೊ ಅದು ನನ್ನನ್ನು ಕಚ್ಚೋಕೆ ಬರ್ತೈತೆ ನೋಡಿ ಪಾಪ, ನೋಡ್ತೈತೆ ನೋಡಿ. ಮರಿ ಸತ್ತೋಗಿದೆ ನೋಡಿ, ಅಲ್ಲಿ ಗೊರ್ರ ಅಂತೈತೆ. ಸೊ ದಯವಿಟ್ಟು ಈ ವಿಡಿಯೋ ಸಂದೇಶ ಇಷ್ಟೇ ಅಪ್ಪ, ನಿಧಾನಕ್ಕೆ ಬನ್ನಿರಪ್ಪ, ನಿಧಾನಕ್ಕೆ ಬನ್ನಿರಪ್ಪ, ನಿಮ್ಮ ಕೈ ಮುಗಿತೀನಿ, ನಿಧಾನಕ್ಕೆ ಬನ್ನಿರಪ್ಪ. ಪ್ರಾಣಿಗಳ ಜೀವವನ್ನು ಕಿತ್ಕೊಂಬೇಡಿ. ಸೊ ನೀರಿಲ್ದಿರ್ತಕ್ಕಂಥ ಸಮಯ, ಬೇಸಿಗೆ ಇದು ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಾರೆ. ಅಯ್ಯಯ್ಯೋ, ಕರ್ಮದವೇ ಕರ್ಮ ಕರ್ಮ, ಇವು ಕರ್ಮ ಸುತ್ಕೊಳ್ಳೋಕೆ ಈ ಕೆಲಸ. ದಯವಿಟ್ಟು ನಿಧಾನಕ್ಕೆ ಬನ್ನಿ. ಎಲ್ಲ ಯಾರೆಲ್ಲ ವಿಡಿಯೋ ವೀಕ್ಷಣೆ ಮಾಡ್ತಿದ್ದೀರ, ದಯವಿಟ್ಟು ಏನೋ ಅರಣ್ಯ ವಲಯದಲ್ಲಿ ಸ್ವಲ್ಪ ನಿಧಾನಕ್ಕೆ ಪ್ರಯಾಣವನ್ನು ಮಾಡ್ತಕ್ಕಂಥ ಕಾರ್ಯಕ್ಕೆ ಸಹಕಾರವನ್ನು ನೀಡಿ ಅಂತ ಎಲ್ಲ ವಾಹನ ಸವಾರರಿಗೆ ಈ ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀನಿ.